ಅದಾದಮೇಲೆ ನಾನು ನಮ್ಮ ಪ್ರೆಸ್ ಫ್ರೆಂಡ್ಸು ಭಾಳ ಚೆನ್ನಾಗಿದ್ದರು ನನಗೆ ಆವಾಗ, ಅವರೆಲ್ಲ ಸಪೋರ್ಟ್ ಮಾಡಿ ಮಹೇಂದ್ರ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ, ಅವರು ಡೈರೆಕ್ಟ್ರಿಗೆ ಅವ್ರಿಗೇನು ಇದಾಗಿಲ್ಲ, ನೀವು ಮಾಡ್ತೀರಾ ಸರ್, ಬೇರೆಯವ್ರು ಬರೆದಿರೋ ಸ್ಕ್ರಿಪ್ಟು ಅಂತ ಕೇಳಿದ್ರು ಪ್ರೆಸ್ನವರು. ಏನು ನನಗೇನು ಸರ್ ಹೆಣ ಅವರೋನು ಹಿಂದಾದ್ರೇನು ಮುಂದಾದ್ರೇನು ಬರ್ತೀನಿ ನಾನು ಅಂದೆ. ಆವಾಗ ಮೈಸೂರಿಗೆ ಕರ್ಕೊಂಡೋಗಿ ಐ ಎ ಎಸ್ ಶಿವರಾಮ್ ಅವ್ರನ್ನ ಪರಿಚಯ ಮಾಡಿಸಿ ಮೂಡಲ್ ಸಿಮೇಲಿ ಅಂತ ಒಂದು ಸಿನಿಮಾ ಮಾಡಿದ್ದು. ಅದಕ್ಕೂ ಮುಂಚೆ ನಾನೇನು ಮಾಡಿದೆ, ಅವರೊಂದು ಸಿನಿಮಾ ಮಾಡ್ತಾಯಿದ್ರು ಮಹೇಂದ್ರರು ಅಲ್ಲೇ ಮೈಸೂರು ಹತ್ರ ಯಾವುದೋ ಒಂದು ಹಳ್ಳಿನಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ ಸರ್ ಈ ಥರ ಆಗಿದೆ, ನಾನು ಮಾಡಿದ್ರೆ ಏನು ಅಬ್ಜೆಕ್ಷನ್ ಇಲ್ವ ಅಂತ. ಏ ಆರ್ಯವ್ರೆ ನೀವು ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಧಾರಾಳಕ್ಕೂ ಮಾಡ್ತೀನಿ, ನೀವು ಮಾಡ್ಕೊಳ್ಳಿ ನನಗೂ ಇಷ್ಟ ಇಲ್ಲ ಅದು ಅಂತ ಹೇಳ್ಬಿಟ್ರು. ಮೊದಲೇ ಟಸಲ್ ಆಗಿದೆ ಅದಕ್ಕೂ ನನಗೂ, ಅದು ಯಾಕೋ ಸರಿ ಬರ್ತಾಯಿಲ್ಲ, ನೀವು ಮಾಡ್ಕೊಳ್ಳಿ ಅಂದರು. ಅದಕ್ಕೆ ನಮ್ಮ ದೇವರಾಜ್ ಅವರು ಪ್ರೊಡ್ಯೂಸರ್, ಮೈಸೂರು ಮಾಂಬಳ್ಳಿ ದೇವರಾಜ್ ಅವರು ಆ ಸಿನಿಮಾಗೆ ಪ್ರೊಡ್ಯೂಸರು. ನಾನು ಕರ್ಕೊಂಡೋದ್ರು, ಪರಿಚಯ ಆಯಿತು. ಪರಿಚಯ ಆದಮೇಲೆ ಶಿವರಾಮ್ ಅವರು ಸ್ಕ್ರಿಪ್ಟು ಅವ್ರು ಯಾರೋ ಪ್ರೊಡ್ಯೂಸರ್ ನಾರಾಯಣ್ ಅಂತ ಬರ್ತಾರೆ, ಅವ್ರ ಹತ್ರ ಇದೆ ತಗೊಳ್ಳಿ ಅಂದರು. ಸರಿ, ಅವನು ಬಂದು ಎಲ್ ಎಚ್ಗೆ ಬಂದುಬಿಡಿ ಅಂದ. ಇಲ್ಲಿ ಎಲ್ ಎಚ್ಗೆ ಹೋದೆ, ಸ್ಕ್ರಿಪ್ಟ್ ಕೊಟ್ಟ, 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟ. ಸರಿ, ತಗೊಂಡಿದ್ದೇನೆ. ಏನು ಮಾಡಿದೆ ನಾನು, ಓದಿದೆ ರಾತ್ರಿ ಎಲ್ಲ ಕೂತ್ಕೊಂಡು. ಓಪನಿಂಗ್ ಸೀನೇ ಡೈಲಾಗ್ ಸರಿ ಇರಲಿಲ್ಲ. ಸರಿ ಸರ್, ನಾನು ಈ ಥರ ಮಾಡ್ತೀನಿ ಅಂತ ಅವ್ರಿಗೆ ಫೋನಲ್ಲಿ ಮಾತಾಡಿ ಶಿವರಾಮ್ ಅವ್ರಿಗೆ, ಅಲ್ಲ ಏ ಏನು ಬೇಕಾದ್ರೂ ಚೇಂಜಸ್ ಮಾಡ್ಕೊಳ್ಳಿ ನೀವು ಅಂತಂದರು. ಅದು ಓದಾದ್ಮೇಲೆ ನಾನು ಮಹೇಂದ್ರಿಗೆ ಫೋನ್ ಮಾಡಿ, ಸರ್ ವಿತ್ ಯುವರ್ ಪರ್ಮಿಷನ್ ನೀವು ಎಸ್ ಅಂದರೆ ನಾನು ಇದನ್ನು ಮಾಡ್ತೀನಿ ಅಂದೆ. ಏ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅವರು ಪಾಪ ಇದು ಮಾಡಿದ್ರು. ಸರಿ, ಆಮೇಲೆ ಈ ಸಿನಿಮಾ ಬೇರೆ ಆರ್ಟಿಸ್ಟ್ಗಳು ಯಾರಾದರೂ, ತಾರಾ, ಶಿವಕುಮಾರು, ಶ್ರೀಶಾಂತಿ, ಆಮೇಲೆ ಅಜ್ಜಿ ಶಾಂತಮ್ಮಜ್ಜಿ, ಇವ್ರನ್ನೆಲ್ಲ ಹಾಕ್ಕೊಂಡು ಮಾಡಿದೆ. ಟೆನ್ನಿಸ್ ಕೃಷ್ಣ ಇವ್ರನ್ನೆಲ್ಲ ಹಾಕ್ಕೊಂಡು ಮೈಸೂರಲ್ಲಿ, ಅಲ್ಲೇ ನನಗೆ ಹತ್ರದಲ್ಲಿರ್ಬೇಕ್ರಿ ಲೊಕೇಶನ್ನು ಡೈರೆಕ್ಟ್ರೆ ಅಂತ ಹೇಳಿದರು ಶಿವರಾಮ್ ಅವರು. ಸರ್, ಇಲ್ಲೇ ಯಾವುದನ್ನು ಒಂದು ಹಳ್ಳಿ ನೋಡ್ತೀನಿ ಬಿಡಿ ಅಂಥೇಳಿ, ಅಲ್ಲೇ ಬೆಳಗೊಳ ಅಂತ ಒಂದು ಹಳ್ಳಿ ಇತ್ತು, ಅಲ್ಲಿ ಎಡಮುರಿ ಫಾಲ್ಸು, ಅದ್ರ ಪಕ್ಕದಲ್ಲೇ ಒಂದು ಹಳ್ಳಿ, ಅದ್ಭುತವಾದ ಲೊಕೇಶನ್ನು, ಒಳ್ಳೆ ಗ್ರೀನ್ಸು, ಅಲ್ಲಿ ಆ ಹಳ್ಳಿ ಸಬ್ಜೆಕ್ಟು, ಅಲ್ಲಿ ಆಶಾಲತ, ಬ್ಯಾಂಕ್ ಜನಾರ್ದನ್ನು ಇವ್ರನ್ನೆಲ್ಲ ಹಾಕ್ಕೊಂಡು ಅಲ್ಲಿ ಸಿನಿಮಾ ಮಾಡಿ ಮುಗಿಸಿದ್ವಿ. ಅದರಲ್ಲಿ ಮಧ್ಯೆ ಏನಾಗೋಯ್ತು, ಈ ತಾರಾದೇವಿ ಒಂದು ದಿವಸ ಅಂತೂ ತಾರಾಗ ಹೊಡೆದ್ಬಿಟ್ಟಿದೆ. ಸರ್, ಬೆಳಗ್ಗಿಂದ ರಾತ್ರಿ ಒಂದು ಪರ್ಮಿಷನ್ ಕೇಳಿದ್ಲು. ಸರ್, ನಾನು ಬೆಂಗಳೂರಿಗೆ ರಾತ್ರಿ ಹೋಗ್ತೀನಿ, ಬೆಳಗ್ಗೆ 1 ಅವರ್ ಕೆಲಸ ಸರ್ ಅಲ್ಲಿ ಮುಗಿಸ್ಕೊಂಡು ವಿಠಲ್ಮೂರ್ತಿ ಅವರು ಐ ಎ ಎಸ್ ಆಫೀಸರು ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡಿಸ್ಕೊಂಡು 11:00 ಹೊರಟು ನಾನು ಮಧ್ಯಾಹ್ನ 2-3 ಗಂಟೆಗೆಲ್ಲ ಇಲ್ಲಿ ಬಂದುಬಿಡ್ತೀನಿ ಸರ್ ಅಂತ. ಸ್ವಾಮಿ ಬಂದ್ಲು 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 ಸ್ವಾಮಿ, ರಾತ್ರಿ 11:00 ಬರ್ತಾಳೆ ಸ್ವಾಮಿ. ಸಿಟ್ಟು ಬಂದು ಒಂದು ಬಾರಿಸ್ದೆ ಅವಾಗ, ನಿನ್ಗೇನು ನಾಲ್ಗೆನ ಹಳೆ ಎಕ್ಕಡನ ನೀನು, ನಿನ್ನ ಕೆಟ್ಟ ಬುದ್ಧಿಗಳು ಇಲ್ಲೂ ತೋರ್ಸೋಕ್ಕೆ ಶುರು ಮಾಡಿಬಿಟ್ಟೆ, ಇಷ್ಟು ವರ್ಷ ತೋರಿಸ್ತಾ ಇದೆ ಅಲ್ಲೆಲ್ಲ ಬೇರೆ ಕಡೆ, ನನ್ನ ಹತ್ರನೂ ತೋರಿಸ್ತೀಯಲ್ಲ ನೀನು ಅಂಥೇಳಿ ಬೈದು ಹೊಡೆದೇ ಬಿಟ್ಟಿದ್ದೆ ನಾನು. ಆಮೇಲೆ ಆಮೇಲೆ ಏನೋ ಒಂದು ಅರ್ಧ ಗಂಟೆ ಹತ್ಬಿಟ್ಟು ಗೋಳಾಡ್ಕೊಂಡು ಆಮೇಲೆ ಬಂದ್ಲು. ಬಂದಮೇಲೆ ರಾತ್ರಿ ಶೂಟಿಂಗ್ ಎಕ್ಸ್ಟೆಂಡ್ ಮಾಡಿ ಆ ಸೀನ್ಗಳೆಲ್ಲ ಮುಗಿಸಿ ಅಲ್ಲೇ ಬಲಮುರಿನಲ್ಲೇ ಮಾಡಿ, ಆದರೂ ಅದಾದಮೇಲೆ ಮಾರನೇ ದಿವಸ ಕ್ಲೈಮ್ಯಾಕ್ಸು ಅದು ಇದು ಅವ್ರಿ ಒಳ್ಳೊಳ್ಳೆ ಶಾರ್ಟ್ಸ್ ತೆಗೆದೆ. ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ, ಆ ಕೋಪ ಏನ್ಕೊಂಡು ಅಂದ್ಲು. ಕೋಪ ಯಾಕೆ ಅಂದರೆ ಯೂನಿಟ್ ಕಾಯ್ತಾ ಇದೆ ನಿನಗೆ, ಹಾಫ್ ಡೇ ಒನ್ ಡೇ ನೀನು ಬರ್ತೀಯಲ್ಲ ರಾತ್ರಿ 11:00 ಬರ್ತೀನಿ ಅಂತ ನನಗೆ ಸುಳ್ಳು ಯಾಕೆ ಹೇಳಿದೆ ನೀನು, ಇಲ್ಲ ಬರೋಲ್ಲ ಅಂತ ಹೇಳ್ಬೇಕಾಗಿತ್ತು ಅಂಥೇಳಿ ಇದು ಮಾಡಿದ್ದೆ ಗದ್ರಿದ್ದಕ್ಕೆ. ಆಮೇಲೆ ಸಾರಿ ಅಂತ ಕೇಳ್ಕೊಂಡ್ಳು. ಆಮೇಲೆ ಶೂಟಿಂಗ್ ಫಿನಿಶ್ ಆಯಿತು, ಎಲ್ಲ ಮಾಡಿದ್ವಿ. ಶಿವರಾಮ್ ಅವ್ರಿಗೆ ನಾನು ಅದರಲ್ಲಿ ಇದ್ದಿದ್ದೆ ಕ್ಯಾರೆಕ್ಟರ್ ಹಂಗೆ ಹಳ್ಳಿ ಹುಡುಗನ ಕ್ಯಾರೆಕ್ಟ್ರು, ಆ ಥರದನ್ನೇ ಇದು ಮಾಡಿದೆ. ಅವ್ರಿಗೆ ಅದೇ ಥರ ಮ್ಯಾನರಿಸಮು, ಅದೇ ಥರ ಡೈಲಾಗ್ ಡೆಲಿವರಿ, ಮೈಸೂರು ಭಾಷೆ ಏನಿತ್ತು ಹಳ್ಳಿಗಳ ಕಡೆ ಮಾತಾಡ್ತಾರಲ್ಲ ಮಂಡ್ಯ ಮೈಸೂರು, ಆ ಕಡೆನೇ ಹೋಯ್ತದೆ ಬತ್ತದೆ ಬಡ್ಡೆತ್ತದೆ ಈ ಥರದ್ದೆಲ್ಲ ಅದನ್ನೇ ಹಾಕಿ ಆ ಥರದ್ದನ್ನೇ ಇಟ್ಕೊಂಡು ಅಲ್ಲಿ ಹಂಗೆ ಮಾಡಿದ್ರು. ಚೆನ್ನಾಗಿ ಮಾಡೋರು ಐ ಎ ಎಸ್ ಆಫೀಸರ್ ಅಲ್ವಾ ಸರ್. ಆಮೇಲೆ ಒಂದೊಂದು ಪೇಜ್ ಡೈಲಾಗ್ ಕೊಟ್ಟರೆ ಸೂಪರಾಗಿ ಒಂದು 2 ನಿಮಿಷದಲ್ಲಿ ರೆಡಿ ಆಗ್ಬಿಡೋರು. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಗೋಸಾಯಿ ಘಾಟು ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀನಿ. ಅಲ್ಲಿ ಒಂದೇ ಕ್ರೇನ್ ಹಾಕ್ಬಿಟ್ಟು ಒಂದು ಸಿಂಗಲ್ ಶಾಟು ಒಂದು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದು, ಭಾಳ ಚೆನ್ನಾಗಿ ಬಂದಿದೆ ಆ ಸೀನ್ ಅದು. ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದ ಸಾಧು ಕೋಕಿಲ, ಆಮೇಲೆ ಇವರು ದೊಡ್ಡರಂಗೇಗೌಡರ ಸಾಹಿತ್ಯ, ಒಳ್ಳೆ ಸಾಂಗ್ಸು ಸಿನಿಮಾದಲ್ಲಿ, ಲಿಲ್ಟಿಂಗ್ ಸಾಂಗ್ಸ್, ಒಂದು ಸಾರಿ ಕೇಳಿದ್ರೆ ಇನ್ನು 10 ಸಾರಿ ಕೇಳಬೇಕು ಅನ್ಸುತ್ತೆ ಆ ಥರ ಟೈಟಲ್ ಸಾಂಗು ಎಲ್ಲ ಭಾಳ ಚೆನ್ನಾಗಿ ಮಾಡಿದ ಸಾಧು ಅದು. ಅದಾದಮೇಲೆ ಆಮೇಲೆ ಸೂಪರಳಿ ಅಂತ ಒಂದು ಕಾಶಿನಾಥದ ಡಬಲ್ ಆ್ಯಕ್ಟಿಂಗ್ ಸಿನಿಮಾ ಮಾಡಿದೆ. ಅದಾದಮೇಲೆ ಇದ್ರ ಮಧ್ಯೆ ಒಂದು ಬೇರೆ ಬೇರೆ ಸಿನಿಮಾಗಳು ಒಂದು 10 ಸಿನಿಮಾ ಫಿನಿಶ್ ಮಾಡಿ ಕೊಟ್ಟಿದ್ದೀನಿ, ನನ್ನ ಹೆಸರು ಹಾಕ್ಕೊಳ್ಳಿಲ್ಲ ಅಷ್ಟೇ. ಅದಕ್ಕೆ ನನ್ನ ಹೆಸರು ಬೇಡ, ನಾನು ಹೇಳ್ಕೊಳ್ಳೋದು ಇಲ್ಲ ಆ ಸಿನಿಮಾ ಹೆಸರುಗಳು. ಅದ್ರ ಜೊತೆ ಮಧ್ಯೆ ಏನು ಮಾಡಿಬಿಟ್ಟೆ ನಾನು, ಸ್ಕ್ರಿಪ್ಟಿಗೆ ತೊಡಗಿಸ್ಕೊಂಬಿಟ್ಟೆ ಜಾಸ್ತಿ. ಆವಾಗ ಈ ಶಿವರಾಮ್ ಅವರು ಕೊಪ್ಪಳ DC ಆಗಿ ಹೋದರು, ಇನ್ನೊಂದು ಪಿಕ್ಚರ್ ಮಾಡೋಣ ಅರ್ಯ ಬನ್ನಿ. ಅಲ್ಲೇ ಹೋಗಿ TB ಡ್ಯಾಮ್ ಮೇಲುಗಡೆ ಅವ್ರದ್ದು DC ಗೆಸ್ಟ್ ಹೌಸು, ಆ ಗೆಸ್ಟ್ ಹೌಸಲ್ಲಿ ಇದ್ದರು. ಅವ್ರಿಗಿನ್ನೂ ಅವಾಗ ಹೊಸ ಜಿಲ್ಲೆ ಆಗಿದ್ದಿದ್ದು, ಅವ್ರಿಗಿನ್ನೂ ಕಾಂಟ್ರಾಸ್ ಏನು ಕಟ್ಟಿರಲಿಲ್ಲ, ಇಲ್ಲ ಅವರಿದ್ದರು. ಅಲ್ಲೇ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಊರುಗಳು ಸುತ್ತಕ್ಕೆ ಹೋಗ್ತಾಯಿದ್ದೆ ನಾನು.
ಹಿಂಗೆ ಹೋಗೋವಾಗ ಒಂದು ರಿಯಲ್ ಇನ್ಸಿಡೆಂಟು, ಅದು ಊರ ಹೆಸರು ಏನೋ ಇದೆ, ಆ ಊರಲ್ಲಿ ನಡೆದಿರೋಂಥ ಒರಿಜಿನಲ್ ಇನ್ಸಿಡೆಂಟು. ಆ ಇನ್ಸಿಡೆಂಟ್ ಇಟ್ಕೊಂಡು ಸರ್ ಇದನ್ನ ಇಟ್ಕೊಂಡು ಮಾಡಲ ಒಂದು ಕತೆ ಅಂದರು. ಚೆನ್ನಾಗಿರ್ತಾ ನನಗೆ ಅಂದರು. ಏ ಚೆನ್ನಾಗಿರುತ್ತೆ ಸರ್ ಅಂತ ಹೇಳಿದೆ. ಕಲ್ಯಾಣ ಕ್ರಾಂತಿ ಅಂತ ಟೈಟ್ಲ್ ಇಟ್ಟಿದ್ದೆ ಫಸ್ಟ್ ನಾನು. ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಪ್ರತಿಭಟನೆ ಅಂತ ಇಟ್ಬಿಡೋಣ, ಕಲ್ಯಾಣ ಕ್ರಾಂತಿ ಬೇಡ ಅಂದರು ಅವರೇ. ಪ್ರತಿಭಟನೆ ಚೆನ್ನಾಗಿದೆ, ಕಲ್ಯಾಣ ಕ್ರಾಂತಿ ಬೇಡ ಅಂದರು. ಸರಿ ಪ್ರತಿಭಟನೆ ಅಂತ ಆವಾಗ ಅಲ್ಲೇ ಕೂತ್ಕೊಂಡು ಒಂದೊಂದುವರೆ ತಿಂಗಳು ಸ್ಕ್ರಿಪ್ಟ್ ಮಾಡಿ ಅಲ್ಲಿ ಹೊಸಪೇಟೆ ಹತ್ರ ಒಂದು ಇದ್ರ ಹತ್ರ ಒಂದು ಹಳ್ಳಿನಲ್ಲಿ ಅಲ್ಲೇ ಶೂಟಿಂಗ್ ಮಾಡಿದ್ವಿ ಆ ಪಿಕ್ಚರ್ನ. ಆ ಪಿಕ್ಚರು ವಿ ಮನೋಹರ್ ಮ್ಯೂಸಿಕ್ಕು ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಯ್ತು, ಸ್ಟೇಟ್ ಅವಾರ್ಡ್ ಬಂತು. ಆ ಒಂದು ಸಾಂಗು ಪ್ರತಿಭಟನೆಯಲ್ಲಿ ಒಂದು ಸಾಂಗು ಹಸಿವಿನಿಂದ ಸತ್ತವರು ಸಿದ್ಧಲಿಂಗಯ್ಯ, ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಸಾಂಗು, ಆ ಹಾಡಿಗೆ ರಾಜ್ಯ ಪ್ರಶಸ್ತಿ ಗೋಲ್ಡ್ ಮೆಡಲ್ ಅವಾರ್ಡು ಸಿಕ್ತು ಅವರಿಗೆ. ಆ ಫಂಕ್ಷನ್ ಎಷ್ಟೋ ದೂರಿಯಾಗಿ ನಡೀತು ಅಂದರೆ ಮಂಡ್ಯ ಇದರಲ್ಲಿ ಸ್ಟೇಡಿಯಮ್ಮಲ್ಲಿ ಅಷ್ಟು ಜನ ಫಸ್ಟ್ ಟೈಮ್ ಅಂತೆ ಸೇರಿದ್ದು, ಅಷ್ಟು ಜನ ಸೇರಿದರು. ಅಂಬರೀಷ್ ಅವರು ಕಾರ್ಯಕ್ರಮ ನಡೆಸ್ತಾ ಇದ್ದಿದ್ದು ಎಕ್ಸ್ಟ್ರಾಡಿನರಿ, ಮಿನಿಸ್ಟರ್ಗಳಿಂದ ಹಿಡಿದು ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲರೂ ಸೇರಿದರು ಆ ರಾಜ್ಯ ಪ್ರಶಸ್ತಿ ಸಮಾರಂಭಕ್ಕೆ. ಅಷ್ಟು ಅದ್ಭುತವಾದ ಕಾರ್ಯಕ್ರಮ. ಅಲ್ಲಿ ಈ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು. ಸಿದ್ಧಲಿಂಗಯ್ಯ ಅವರು ಗೋಲ್ಡ್ ಮೆಡಲ್ ತಗೊಂಡು ಆ ಹಾಡು ಪ್ಲೇ ಮಾಡಿದ್ವಿ. ಆ ಪ್ಲೇ ಮಾಡಿದಾಗ ಇವರು ಸಿದ್ಧಲಿಂಗಯ್ಯ ಅವ್ರು ನಾಲ್ಕು ಒಳ್ಳೆ ಮಾತು ಹೇಳಿದ್ರು. ಆ ಸಾಂಗ್ ಬರೆದು 20 ವರ್ಷ ಆಗಿತ್ತು, ನಾನು ಯಾರು ಕೇಳೋರಿರಲಿಲ್ಲ, ಎಲ್ಲೋ ಅಲ್ಲೊಂದಿಲ್ಲೊಂದು ಯಾರೋ ನಮ್ಮ ಹುಡುಗರು ಜೆನ್ನಿ ಅಂತ ಅವ್ರು ಆಡ್ಕತ್ತಿದ್ರು, ಎಲ್ಲ ಅಲ್ಲಿ ಇಲ್ಲಿ ತಮಟೆ ಹೊಡ್ಕೊಂಡು. ಅದಕ್ಕೆ ಈ ಥರ ಲೈಫ್ ಕೊಟ್ಟು ನನಗಿದು ಈ ಚಿನ್ನದ ಪದಕ ಕೊಟ್ಟು ನನ್ನ ಈ ಸ್ಟೇಜ್ ಮೇಲೆ ತಂದು ನಿಲ್ಲಿಸುತ್ತೆ ಅಂತ ಅನ್ಕೊಂಡಿಲ್ಲ. ಆ ಡೈರೆಕ್ಟರ್ಗೆ ನಾನೊಂದು ನಮಸ್ಕಾರ ಹೇಳ್ತೀನಿ, ಕೃತಜ್ಞತೆಗಳು ಹೇಳ್ತೀನಿ, ತುಂಬ ಆಭಾರಿ ಆಗಿದ್ದೀನಿ ಅಂತ ಸಿದ್ಧಲಿಂಗಯ್ಯ ಅವರು ಸ್ಟೇಜ್ ಮೇಲೆ ಹೊಗಳಿದ್ರು ಆ ಸಾಂಗು ಗೋಲ್ಡ್ ಮೆಡಲ್ ಸಿಕ್ಕಿದ್ದಕ್ಕೆ ಅವರಿಗೆ. ಈ ಪ್ರತಿಭಟನೆ ಶೂಟಿಂಗ್ ಟೈಮಲ್ಲಿ ಏನಾಯಿತು, ಭಾರಿ ಕಿರಿಕಿರಿ ಯಾರ್ದೋ ಈ ವಿಜಯಲಕ್ಷ್ಮಿದು ಎರಡನೇ ಸಿನಿಮಾ, ನಾನು ಬೇಡ ಸರ್ ಅವಳು ಅದು ಏನು ನನಗೆ ಇಷ್ಟ ಆಗಿಲ್ಲ ಆ ಹುಡುಗಿ ಅಂತಂದರೆ ಇವರು ಸರ ಗೋವಿಂದ ಕೈಲಲ್ಲಿ ಹೇಳಿಸಿ ಆ ಹುಡುಗಿನೇ ಬೇಕು ಅಂಥೇಳಿ ಆ ಹುಡುಗಿನ ಹಾಕಿಸ್ಕೊಂಡು ಅವಳನ್ನ ಲೊಕೇಶನ್ಗೆ ಕರೆಸ್ಬಿಟ್ರು. ಸರಿ ನಾನು ಹೇಳಿದೆ, ನೋಡಮ್ಮ ಈ ಥರ ಕ್ಯಾರೆಕ್ಟ್ರು ಹಿಂಗಿದೆ ಹಿಂಗಿದೆ ಮಾಡಬೇಕು ಅಂತ, ಹೇಗೆ ಮಾಡ್ತೀನಿ ಸರ್ ಚೆನ್ನಾಗಿದೆ ನಾನು ಮಾಡ್ತೀನಿ ಸಿನಿಮಾ ಅಂತೆಲ್ಲ ಹೇಳಿ ಒಪ್ಪಿಕೊಂಡು ಮಾಡೋಕ್ಕೆ ಶುರು ಮಾಡಿದ್ರೆ ಎರಡನೇ ದಿವಸನೇ ಕಿರಿಕು. ಸರ್ ಸ್ಲೀವ್ಲೆಸ್ ಬ್ಲೌಸ್ ಹಾಕಲ್ಲ ಅಂತೇಳಲ್ಲ ಸರ್, ಅಯ್ಯಮ್ಮ ಸೀರೆ ಉಟ್ಕೊಂಡು ಬ್ಲೌಸ್ ಹಾಕೊಳ್ಳೋಕೆ ಏನು ಸರ್ ಆಗುವಾಗ ಹಾಕಲ್ಲ ಅಂತ ಗಲಾಟೆ. ಆವಾಗ ಸಿಟ್ಟು ಬಂದು ರಾತ್ರಿ 1 ಗಂಟೆ ಒಂದು ಬೀಸ್ಬಿಟ್ಟೆ ಅವಳಿಗೆ. ಅವಳ ಡೇಟ್ ಕೊಡಿಸಿದ್ದು ಸಾರ ಗೋವಿಂದ ಅವರು, ಸಾರ ಗೋವಿಂದ ಅವ್ರಿಗೆ ಫೋನ್ ಮಾಡಿ ಎಳೆದ್ಬಿಟ್ಟು ನನಗೆ ಅವರು ಅಲ್ಲಿಂದ ಬೆಂಗಳೂರಿಂದ ಫೋನು ಇದಕ್ಕೆ ಎಲ್ಲಿಗೆ ಹೊಸಪೇಟೆಗೆ ಏನಾರ್ಯ ಯಾಕೆ ಯಾಕಮ್ಮ ಹಂಗೆಲ್ಲ ಇದು ಮಾಡ್ತೀಯ ನೀನು ಹಾಂ ಓ ಅಂತ ಅವ್ರಿಗೆ ಗೊತ್ತಲ್ಲ ಆವಾಜಲ್ಲೇ ಇರೋರು. ಆವಾಗ ಆವಾಜ್ ಕೊಟ್ಟರು, ನಾನು ಹೇಳಿದೆ ಸ್ವಲ್ಪ ಸಮಾಧಾನವಾಗಿ ಕೇಳಿ ಸ್ವಾಮಿ, ಫಸ್ಟ್ ಡೇ ಹಿಂಗೆ ಮಾಡಿದ್ಲು, ಫಸ್ಟ್ ಡೇ ಅದೇನೋ ಒಂದು ಇದು ಮಾಡಿದ್ಲು, ಏನಂದರೆ ಒಂದು ಬಿಂದಿಗೆ ಇಟ್ಕೊಳ್ಳೋಕೆ ಬರಲ್ಲ, ಬೀಳಿಸ್ಬಿಟ್ಲು ದಡಾರ ಅಂತ. ಫಸ್ಟ್ ಶಾಟ್ಗೇ ಮುಹೂರ್ತ ಮಾಡಿದೆ, ಮುಹೂರ್ತಕ್ಕೆ ಚಂದ್ರಶೇಖರ್ ಕಂಬಾರ್ ಹಂಪೆ ಯೂನಿವರ್ಸಿಟಿ ಇದಾಗಿದ್ರು, ಅವ್ರ ಕೈನಲ್ಲಿ ಮುಹೂರ್ತ ಕ್ಲಾಪ್ ಮಾಡಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮಾಡಿ ಶಾರ್ಟ್ ಇಟ್ಟರೆ ಬಿಂದಿಗೆ ಎತ್ಕೊಂಡು ಹಿಂಗೆ ನಡ್ಕೊಂಬಮ್ಮ ಬಾವಿ ಹತ್ರಕ್ಕೆ ಬರ್ಬೇಕು ನೀನು ಅಂತ ಹೇಳಿದ್ರೆ ಆ ಬಿಂದಿಗೆನೇ ಬೀಳಿಸ್ಬೋದು ದಬಾರ ಅಂತ ಓಪನಿಂಗ್ ಶಾಟ್. ಆ ಡೈಲಾಗ್ ಬೇರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಈ ಹೀರೋ ಬರ್ತಿರ್ತಾನೆ, ಹೀರೋ ಬಂದರೆ ಯಾಕೆ ಬಿದ್ದೋಯ್ತು, ನಾನು ಅದನ್ನೇ ಸೀನ್ ಹಂಗೆ ಉಪಯೋಗಿಸ್ಕೊಂಡೆ ಅದನ್ನು. ಹೆಂಗೆ ಅಂದರೆ ನೋಡ್ದ ನೀನು ಎತ್ತಿ ತಲೆ ಮೇಲೆ ಇಟ್ಟಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿತ್ತಾ, ತಲೆ ಮೇಲೆ ಇಟ್ಟಿದ್ರೆ ಏನು ನಿನ್ನ ಗಂಟ ಹೋಗ್ತಿತ್ತು ಅಂತ ಅವಳು ಕೇಳ್ತಾಳೆ. ಅವಾಗ ಇವ್ರು ಹೇಳ್ತಾರೆ, ಅಮ್ಮ ನಾನು ತೂಕ ಇಳಿಸೋನೇ ಹೊರತು ಒರೆಸೋನಲ್ಲ, ಅದಕ್ಕೆ ನಾನು ಇಳಲ್ಲ, ಇಳಿಸೋದಕ್ಕೆ ಬೇಕಾದ್ರೆ ನಾನು ಮನೆ ಮುಂದೆ ಬಂದು ಕಾದ್ಬಿಟ್ಟು ನೀನು ಬಿಂದಿಗೆ ಇಳಿಸ್ಕೊತಿದ್ದೆ, ನನ್ನ ತಲೆ ಯಾರ ತಲೆ ಮೇಲೂ ಬಾರ ಒರೆಸಲ್ಲ ಈ ಶಿವು ಅಂತ ಹೇಳ್ಬಿಟ್ಟು ಒಟ್ಟಾಗ್ತಾನು. ಈ ಮಾತಿಗೇನು ಕಮ್ಮಿ ಇಲ್ಲ ಅಂತೇನೋ ಆ ಥರ ಅಂತಾಳೆ. ಅದು ಹೇಳಿತ್ತು ಹುಷಾರಾಗಿ ಆ್ಯಕ್ಟ್ ಮಾಡಬೇಕು, ನೀನು ಕಮರ್ಷಿಯಲ್ಲಾಗಿ ಮಾಡಿಲ್ಲ, ನಾಗಮಂಡಲ ಅಲ್ಲ ಇದು, ಏನಮ್ಮ ಇದು ಸ್ವಲ್ಪ ಕಮರ್ಷಿಯಲೈಸ್ಡು, ಈ ಥರ ಇರುತ್ತೆ ಈ ಥರ ಇರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಮಾರನೇ ದಿವಸನೂ ತಿರುಗಿ ಇದೇ ಕಿರಿಕು, ನಾನು ಡ್ರೆಸ್ ಹಾಕಲ್ಲ, ಇದು ಬೇಡ ಅದು ಬೇಡ, ಬರ್ತಿದ್ದಂಗೆ ಸೆಟ್ಗೆ ಕಿರಿಕಿರಿ, ಕೆಲಸ ಮಾಡೋಕ್ಕೆ ಮೂಡೌಟ್ ಆಗ್ಬಿಡೋದು. ಸರಿ ಒಂದು ಸಾಂಗ್ ಬಿಟ್ಟು ತೆಗೋಣ ಹೋಗಲಿ ಅಂತ ಹೇಳ್ಬಿಟ್ಟು ಸಾಯಂಕಾಲ ಪ್ಯಾಕಪ್ ಮಾಡಿ ಒಂದು ಫಸ್ಟ್ ನೈಟ್ ಇದು ಮಾಡಿ ಸಾಂಗಲ್ಲೇ ಇದು ಮಾಡಿ ಎಲ್ಲ ಡೆಕೋರೇಟ್ ಮಾಡಿ ಹೂವು ಇವು ಎಲ್ಲ ತರಿಸಿ ಹಾಕಿ ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ರೆ ನಾನು ಡ್ರೆಸ್ ಹಾಕಲ್ಲ ಅಂತ ಕೂತವಳೆ ಬರಲೇ ಇಲ್ಲ ಲೊಕೇಶನ್ಗೆ. ಅದೇ ಸ್ಲೀವ್ಲೆಸ್ ಬ್ಲೌಸ್ ಅಪ್ಪ, ಏನದ್ರಲ್ಲಿ ರಾಂಗ್ ನನಗೆ ಅರ್ಥ ಆಗಿಲ್ಲ. ಅದು ಸಾಂಗ್ ಬಿಟ್ಟಾಗಿರೋದ್ರಿಂದ ಆ ಥರದ್ದು ಹಾಕ್ಸಿದ್ದೆ, ಇಲ್ಲಾಂದರೆ ರೇಷ್ಮೆ ಸೀರೆನೇ ಉಡಿಸ್ತಿದ್ದೆ ನಾನು. ಏನು ನನಗೆ ಗೊತ್ತಿಲ್ವಾ, ನಾವು ಹುಟ್ಟಿರೋದೇ ಸಂಸ್ಕಾರವಂತರ ಫ್ಯಾಮಿಲಿಗಳಲ್ಲಿ,
ನಮಗೆ ಗೊತ್ತಿದೆ ಯಾವುದು ಆಚಾರ ಯಾವುದು ಅನಾಚಾರ ಯಾವುದು ದರಿದ್ರ ಯಾವುದು ಒಳ್ಳೆಯದು ಅಂತ. ಅಂಥದ್ರಲ್ಲಿ ಇವಳು ಅಲ್ಲಿ ತಿರುಗಿ ಶುರು ಮಾಡಲು. ಆವಾಗ ಸಿಟ್ಟು ಬಂದು ಹೊಡೆದಿದ್ದೆ ಅವಳಿಗೆ. ಆಮೇಲೆ ಸಾರ ಗೋವಿಂದ ಅವ್ರು ಫೋನ್ ಮಾಡಿ ಹೇಳಿದ್ರು, ಸಾರ್ ಹಿಂಗಾಯ್ತು ಹಿಂಗಾಯ್ತು ಹಿಂಗಾಯ್ತು, ದುಡ್ಡು ಕೊಡ್ದಿರ ಬರಲ್ಲ ಅಂದ್ಲು. ದುಡ್ಡು ಕೊಟ್ಬಿಟ್ಟು ಕರ್ಕೊಂಬಂದಿದ್ದು. ಒಂದು ದಿವಸ ಲೇಟ್ ಆಯಿತು ಶೂಟಿಂಗ್ ಹಂಗೂ. ಈಗ ನೋಡಿದ್ರೆ ಈ ಡ್ರೆಸ್ ಹಾಕಲ್ಲ ಆ ಡ್ರೆಸ್ ಹಾಕಲ್ಲ. ಈ ಡ್ರೆಸ್ಸಲ್ಲಿ ಏನಿದೆ ಸರ್ ತಪ್ಪು ಅಂದರೆ, ಒಂದು ಕೆಲಸ ಮಾಡ್ಯಾ ಇನ್ನೊಂದೆರಡು ಬಿಡು ಅಂದ್ಬಿಟ್ರು ಅವರು. ಬರೀ ಕಿರಿಕಿರಿ ಸರ್, ಮೂರು ದಿವಸದಿಂದ ಮೂರು ಥರ ಕಿರಿಕಿರಿ ಮಾಡಿದಾಳೆ ಅಂತೆಲ್ಲ ಹೇಳ್ದು ಹೇಳಿಬಿಟ್ಟೆ. ದುಡ್ಡು ವಾಪಸ್ ಕೊಟ್ಬಿಟ್ಟು ಹೋಗು ಅಂತೇಳು ಅಂತ ಅಂದರು. ದುಡ್ಡು ವಾಪಸ್ ಅಂತ ಕೊಟ್ಬಿಟ್ಟು ಹೋಗಮ್ಮ ಹೇಳ್ತಾ ಇದ್ದಾರೆ ಸರ ಗೋವಿಂದವರು ಅಂತ ಹೇಳಿದೆ. ಇಲ್ಲ ಸರ್ ಮಾಡ್ತೀನಿ ಅಂದ್ಲು. ಆಮೇಲೆ ಸ್ವಲ್ಪ ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಅವಳು ಮುಚ್ಕೊಂಡು ಆ್ಯಕ್ಟ್ ಮಾಡಿದ್ಲು. ಹೊಡೆತ ಬಿದ್ದಮೇಲೆ ಮುಚ್ಕೊಂಡು ಆ್ಯಕ್ಟ್ ಮಾಡಿದ್ಲು. ಒಂದು ದಿವಸ ನನಗೇನು ಆಮೇಲೆ ಏನು ತೊಂದರೆ ಕೊಡಲಿಲ್ಲ. ಅದೊಂದೇ ಫಸ್ಟ್ ಒಂದೆರಡು ಇದಾಗಿದ್ದು. ಅದನ್ನು ಯಾವ ಎಲ್ಲ ಪೇಪರಲ್ಲೆಲ್ಲ ಬರಂಗೆ ಮಾಡಿಬಿಟ್ಟಿದ್ಲು. ಯಾರಿಗೋ ಹೇಳಿ ಏನೋ ಮಾಡಿ ಪತ್ರಿಕೆಗಳೆಲ್ಲ ಬಂದುಬಿಟ್ಟಿತ್ತು. ಸರಿ, ನಮಗೊಂದು ಬಿಟ್ಟು ಪ್ರಚಾರ ಸಿಕ್ತಂತ ಸುಮ್ಮನದೆ. ಆಮೇಲೆ ನನ್ನ ಬಗ್ಗೆ ಎಲ್ಲರಿಗೂ ಪತ್ರಿಕೆಯವ್ರಿಗೆ ಗೊತ್ತಿದ್ದರಿಂದ ಅವ್ರು ಯಾರು ಏನಂತ ಸೀರಿಯಸ್ ಮ್ಯಾಟ್ರ್ ಅಂತ ಬರೀಲಿಲ್ಲ. ಎಲ್ಲ ಅಲ್ಲೊಂದಿಲ್ಲ ಚಿಲ್ಲರೆ ಪತ್ರಿಕೆಗಳಲ್ಲಿ ಬಂತೆ ವಿನಃ ಯಾವುದು ನಮ್ಮ ಸಿನಿಮಾ ಮೇಜರ್ ಪತ್ರಿಕೆಗಳಲ್ಲೆಲ್ಲೂ ಯಾರು ಬರಲಿಲ್ಲ. ಅದು ಪ್ರತಿಭಟನೆ ಸಮಾಚಾರ.